ಶೂಟಿಂಗ್ ವೇಳೆ ನಟಿ ರಾಧಿಕಾ ಗಾಯಗೊಂಡಿದ್ದಾರೆ. ಭೈರಾದೇವಿ ಶೂಟಿಂಗ್ ಸಂದರ್ಭದಲ್ಲಿ ಚಿತ್ರನಟಿ ರಾಧಿಕಾಗೆ ಪೆಟ್ಟಾಗಿದೆ. ಚಿತ್ರೀಕರಣದ ವೇಳೆ ಆಯತಪ್ಪಿ ಬಿದ್ದು ರಾಧಿಕಾ ಬೆನ್ನಿಗೆ ಪೆಟ್ಟಾಗಿದೆ. ಫೈಟ್ ಪ್ರಾಕ್ಟೀಸ್ ವೇಳೆ ನಟಿ ರಾಧಿಕಾಗೆ ಪೆಟ್ಟಾಗಿದೆ, ಬೆನ್ನು ಹುರಿಗೆ ಪೆಟ್ಟು ಬಿದ್ದಿದೆ. ಶಾಂತಿನಗರದ ಸ್ಮಶಾನದಲ್ಲಿ ಚಿತ್ರೀಕರಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ವೇಳೆ ಗೋರಿ ಮೇಲಿಂದ ಬಿದ್ದ ರಾಧಿಕಾ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದು ತಿಂಗಳು ವಿಶ್ರಾಂತಿ ಪಡಿಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಒಂದು ತಿಂಗಳು ವಿಶ್ರಾಂತಿ ತಗೊಳ್ಳೇಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಭೈರಾದೇವಿ ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ ಅನ್ನ ಶೂಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ರಾಧಿಕಾ ಕುಮಾರಸ್ವಾಮಿ ಬೆನ್ನು ಹುರಿಗೆ ಪೆಟ್ಟು ಬಿದ್ದಿದೆ. ಒಂದು ತಿಂಗಳು ವಿಶ್ರಾಂತಿ ಬೇಕು ಅಂತ ಹೇಳಿದ್ದಾರೆ ವೈದ್ಯರು. ಶಾಂತಿನಗರದ ಸ್ಮಶಾನದಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಗೋರಿ ಮೇಲಿಂದ ಬಿದ್ದು ರಾಧಿಕಾ ಕುಮಾರಸ್ವಾಮಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇವಂತ್ ಪಿ ಜೇವೂರ್. ಜೇವೂರ್, ರಾಧಿಕಾ ಕುಮಾರಸ್ವಾಮಿ ಆರೋಗ್ಯ ಈಗ ಹೇಗಿದೆ? ಏನ್ ಹೇಳ್ತಿದ್ದಾರೆ ವೈದ್ಯರು, ಏನ್ ಪೆಟ್ಟಾಗಿದೆ ಅಂತ ಹೇಳ್ತಿದ್ದಾರೆ? ಹೌದು ಶ್ವೇತಾ, ಇದು ಒಂದು ಭೈರಾದೇವಿ ಸಿನಿಮಾ ಶೂಟಿಂಗ್ ನಡೆಯುವಂತ ಸಂದರ್ಭ. ಮೊನ್ನೆ ಅಂದ್ರೆ ಅಮಾವಾಸ್ಯ ದಿನ ಅನ್ನುವಂಥದ್ದನ್ನ ಮತ್ತೆ ಹೇಳ್ತಾರೆ ನಿರ್ದೇಶಕರು. ಯಾಕಂದ್ರೆ ಅಮಾವಾಸ್ಯ ದಿನ ಆ ಒಂದು ಗಳಿಗೆ ಆ ಸಂದರ್ಭ ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಂತ ಸಂದರ್ಭ ಕಾಳಿ ದೇವಿಯ ಒಂದು ರೂಪವನ್ನು ಧರಿಸಿದ್ರು. ರಾಧಿಕಾ ಕುಮಾರಸ್ವಾಮಿ ಅವರು ನಿಜವಾದ ಮಂತ್ರಗಳನ್ನೇ ಪಠಿಸ್ತಾ ಇದ್ರು. ಹಾಗೇನೆ ಒಂದು ಫಸ್ಟ್ ಟೇಕ್ ಅಂದ್ರೆ ಮಾನಿಟರ್ ಮಾಡುವಾಗ ಯಾವುದೇ ತೊಂದರೆ ಆಗಿರ್ಲಿಲ್ಲ. ಎರಡು ಗೋರಿಯನ್ನು ದಾಟಿ ಬರುವಾಗ ನಡುವಲ್ಲಿ ಗ್ಯಾಪ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಕಾಲ್ ಜಾರಿ ಬಿದ್ರು. ಬಿದ್ದಾಗ ಒಂಚೂರು ಬೆನ್ನು ಹುರಿಯ ಅನ್ನುವ ಚಿಂತಾ ಸ್ಪೈನಲ್ ಗೆ ಪೆಟ್ಟು ಬಿದ್ದಾಗೂ ಕೂಡ ರಾಧಿಕಾ ಅವರು ಯಾವುದೇ ತರದ ಒಂದು ಹಿಂಜರಿಕೆ ಇಲ್ಲದೆ, ಯಾವುದೇ ನೋವಿಲ್ಲದೆ ಕಲ್ಲು ಉಪ್ಪನ್ನ ಇಟ್ಕೊಂಡು ಅದನ್ನ ಆ ಸಂದರ್ಭದಲ್ಲಿ ಶಮನ ಮಾಡುವಂತ ಪ್ರಯತ್ನ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಕೂಡ ಅದೇ ಸೀನ್ ಅನ್ನ ಮತ್ತೆ ಧರಿಸಿ ಅದೇ ಗೆಟಪ್ ಅನ್ನ ಧರಿಸಿ ಮತ್ತೊಂದ್ ಸರಿ ಆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆ ಮಂತ್ರದಂಡವನ್ನು ಎತ್ತುವಾಗ ಸ್ಪೈನಲ್ ಗೆ ಮತ್ತಷ್ಟು ಪೇನ್ ಆಗಿ ವೈದ್ಯರ ಹತ್ರ ಬಳಿ ಹೋದಾಗ ಆಗಿರುವಂತಹ ಸ್ಪಷ್ಟವಾಗಿ ತಿಳಿದಿದೆ ನನಗೆ. ಒಂದು ಸಣ್ಣ ಕ್ರ್ಯಾಕ್ ಆಗಿರುವಂತ ಸ್ಪೈನಲ್ ಕಾರ್ಡ್ ಗೆ ಈಗ ವಿಶ್ರಾಂತಿ ಪಡಿತಾ ಇದ್ದಾರೆ. ಮನೆಯಲ್ಲಿ ಮನೆಗೆ ಬಂದಿದ್ದಾರೆ, ಚಿಕಿತ್ಸೆ ಪಡೆದು ವಿಶ್ರಾಂತಿ ಒಂದ್ ತಿಂಗಳ ಕಾಲ ವಿಶ್ರಾಂತಿ ಪಡಿಬೇಕಾಗಿರುವಂತ ವಿಚಾರವನ್ನ ವೈದ್ಯರು ಹೇಳಿರುವಂತದ್ದು ಶ್ವೇತಾ. ಓಕೆ ಜೇವೂರು, ಏನಂತ ಹೇಳಿದ್ದಾರೆ? ಎಸ್ ಜೇವೂರು, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಹೆಚ್ಚಿನ ಡೀಟೇಲ್ಸ್ಗೆ. ಈಗ ಚಿತ್ರದ ನಿರ್ದೇಶಕರಾಗಿರುವಂತಹ ಶ್ರೀಜಯ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಸರ್, ಯಾವಾಗ ಆಗಿರೋದಿದು? ಅಮಾವಾಸ್ಯ ದಿನ ಸ್ಮಶಾನದಲ್ಲಿ ಶೂಟಿಂಗ್ ಇತ್ತು ಹಾಗಾದ್ರೆ? ಹೌದೌದು, ಸ್ಮಶಾನದಲ್ಲಿ ಇತ್ತು ಮೇಡಮ್. ಯಾಕಂದ್ರೆ ನೈಟ್ ನೈಟ್ ಎಫೆಕ್ಟ್ ಮಾಡ್ತಾ ಇದ್ವಿ. ನೈಟ್ ಎಫೆಕ್ಟ್ ಸುಮಾರು ಒಂದು 11 ಗಂಟೆ ಬ್ರೇಕ್ ಕೊಟ್ಟೆ. ಬ್ರೇಕ್ ಕೊಟ್ಟ ಆದ್ಮೇಲೆ ಒಂದು 12:30-1 ಗಂಟೆ ಸಂದರ್ಭದಲ್ಲಿ ಆಗಿತ್ತು. ಓಕೆ, ಸೊ ಆ ತಕ್ಷಣ ಏನು ಅವರು ಹಾಸ್ಪಿಟ್ಲ್ಗೆ ಹೋಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಚಿಕ್ಕದಲ್ವಾ, ಯಾಕಂದ್ರೆ ಮೇಡಮ್ ಡ್ಯಾನ್ಸ್ ಆಡ್ಬೇಕಾದ್ರೆ ಜಿಮ್ನಾಸ್ಟಿಕ್ ಅದು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಆ ರೀತಿ ಎಲ್ಲ ಆಗುತ್ತೆ, ಇದೆಲ್ಲ ಕಾಮನ್. ಏನ್ ಬೇಡ ಬಿಡಿ, ಸುಮ್ನೆ ಯಾಕೆ ಟ್ಯಾಕಪ್ ಹೇಳ್ತೀರಾ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಪರವಾಗಿಲ್ಲ. ಅಂದ್ರೆ ಅದಾದ್ಮೇಲೂ ಒಂದಿನ ಶೂಟ್ ಮಾಡಿದ್ದಾರೆ? ಹೌದೌದು, ಅವತ್ ಮಾಡಿದ್ವಿ. ಅವತ್ ಮಾಡ್ಬಿಟ್ಟು ಮೇಡಮ್ ಪಾಪ ತುಂಬಾ ಕೋಆಪರೇಟ್ ಮಾಡಿದ್ರು, ಕಿಂಚಾಕ ಎಲ್ಲ ಕುಟ್ಕೊಂಡು. ಮತ್ತೆ ಯಾಕಂದ್ರೆ ಹೆವಿ ಗೇಟಪ್ ಇತ್ತು, ಕಾಲಿ ಅವತಾರದಲ್ಲಿತ್ತು. ಓಕೆ, ಅದೇ ನೋಡ್ತಾ ಇದೀವಿ ಅದೆಲ್ಲ ಮಾಡಿ. ಹಾ, ಅದು ಮಾಡಿ ನೆಕ್ಸ್ಟ್ ಡೇನು ಮತ್ತೆ ಏನ್ ಮಾಡಿದ್ವಿ, ಬೇಡ ಮೇಡಮ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ವಿ. ಮೇಡಮ್ ಗೆ ತುಂಬಾ ಉತ್ಸಾಹ ನಮ್ ಮೇಡಮ್ ಸಿಕ್ಕಾಪಟ್ಟೆ. ಅವ್ರೇನಂದ್ರೆ ಇವೆಲ್ಲ ಕಾಮನ್ ಹಿಂಗ್ ಬಿಟ್ಟು ಅಂತಂದ್ರೆ ಸುಮ್ಮನೆ ಸಿನಿಮಾ ಲೇಟ್ ಆಗುತ್ತೆ, ಆಲ್ರೆಡಿ ತುಂಬಾ ದಿನ ಆಗಿದೆ, ಬೇಗ ಬೇಗ ಮುಗಿಸೋಣ. ಯಾಕಂದ್ರೆ ಸಾಂಗ್ ಬೇರೆ ಇತ್ತು, ಅದ್ರ ನೆಕ್ಸ್ಟ್ ಡೇ ಸಾಂಗ್ ಇತ್ತು. 100 ಜನ ಗಾಳಿ ಅವತಾರದಲ್ಲಿ ಇಟ್ಕೊಂಡು ಸ್ಮಶಾನದಲ್ಲಿ ಲೈವ್ ಆಗಿ ನೈಟ್ ಎಫೆಕ್ಟ್ ಅಲ್ಲಿ ಕಾಳಿದೊಂದು ಸಾಂಗ್ ಮಾಡುವಂತ ಸೀಕ್ವೆನ್ಸ್ ಇತ್ತು. ಅದು ಬೇಗ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ನಾವಿದು ಟಾಕಿ ಪೋಷನ್ ಮಾಡುವಂತ ಸಂದರ್ಭದಲ್ಲಿ ಹಿಂಗಾಯ್ತು. ಓಕೆ, ಮಾರನೇ ದಿನನು ಕಂಪ್ಲೀಟ್ ಶೂಟಿಂಗ್ ಮಾಡಿದಿರಿ ಇಡೀ ದಿನ? ಇಲ್ಲ ಇಲ್ಲ, ಫಸ್ಟ್ ಡೇ ಅವ್ರದಿಗೆ ಇದೇನ್ ನಡ್ಕೊಂಡು ಗೋರಿ ಮೇಲೆ ನಡ್ಕೊಂಡು ಬರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಶಾರ್ಟ್, ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಶಾರ್ಟ್, ಒಂದು ಮರಕ್ಕೆ ನಿಂಬೆ ನೋಡ್ಬಿಟ್ಟು ಏನ್ ಬರ್ತಾ ಇರ್ತಾರೆ, ಆ ಬರುವಂತ ಸಂದರ್ಭದಲ್ಲಿ ಗೋರಿ ದಟ್ಕೊಂಡು ಬರ್ಬೇಕು. ಅದು ಒರಿಜಿನಲ್ ಗೋರಿ, ನಾವೇನು ಇದು ಡಬ್ಬಿ ಏನು ಹಾಕ್ಲಿಕ್ಕಿಲ್ಲ. ದಾಟ್ಕೊಂಡು ಬಂದ್ರು, ಒಂದು 2 ಹೆಜ್ಜೆ 1 ಹೆಜ್ಜೆ ಮುಂದೆ ಬಂದ್ಬಿಟ್ರೆ ಅಂತ. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಗೋರಿ ಟು ಗೋರಿ ಗ್ಯಾಪ್ ಇತ್ತು ಅಲ್ಲಿ, ಅದ್ರೊಳಗೆ ಕಾಲಿಟ್ಟು ಸ್ವಲ್ಪ ಮಿಸ್ ಆಯ್ತು. ಓಕೆ, ಡಾಕ್ಟರ್ ಏನ್ ಹೇಳ್ತಿದ್ದಾರೆ, ಅಂದ್ರೆ ಮೈನರ್ ಅಥವಾ ಒಂದ್ ಸ್ವಲ್ಪ ಮೇಜರ್ ಇದೆ ಅಂತ ಏನಾದ್ರು ಹೇಳಿದಾರ? ಇಲ್ಲ ಇಲ್ಲ, ಮೈನರ್ ಮೈನರ್, ಬಟ್ ಅದೇ ಒಂದು 30 ಡೇಸ್ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದಾರೆ. ಯಾಕೆಂದ್ರೆ ಸಾಂಗ್ ಇತ್ತಲ್ಲ, ನೆಕ್ಸ್ಟ್ ಸಾಂಗ್ಗೆಲ್ಲ ನೀವು ಭಾಗವಹಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ರು. ಓಕೆ, ಅಂದ್ರೆ ಈಗೆಲ್ಲ ಕಂಪ್ಲೀಟ್ ಶೆಡ್ಯೂಲ್ ಮುಗಿಸ್ಕೊಟ್ಟಿದ್ದಾರೆ, ಹಾಗಾದ್ರೆ ಸಾಂಗ್ ಮಾತ್ರ ಇದೆಯಾ?
ಹೌದು ಹೌದು ಮೇಡಮ್ ಹೌದು, ಈಗ ಇದೊಂದೇನು ಕ್ಲೈಮ್ಯಾಕ್ಸ್ ಶಾರ್ಟ್ ಅಂತ ಏನಿತ್ತು ಅದೊಂದು ಬ್ಯಾಲೆನ್ಸ್ ಇಟ್ಕೊಂಡಿದೆ. ಅದ್ ಬಿಟ್ರೆ ಇಲ್ಲ ಎಲ್ಲ ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಇದೆ. ಇನ್ನ ಸಾಂಗ್ ಮೇಡಮ್ ರೆಡಿ ಆಗಿ ಬಂದ್ಮೇಲೆ ನಾವು ಮಾಡಕ್ಕೆ. ಎಸ್, ಥ್ಯಾಂಕ್ ಯು ಸರ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಭೈರಾದೇವಿ ಶೂಟಿಂಗ್ ಸಂದರ್ಭದಲ್ಲಿ ನಡೆದಂತಹ ಘಟನೆ, ವೈದ್ಯರು ಒಂದು ತಿಂಗಳು ವಿಶ್ರಾಂತಿ ಹೇಳಿದ್ದಾರೆ ರಾಧಿಕಾ ಕುಮಾರಸ್ವಾಮಿಗೆ. ಒಂದು ತಿಂಗಳ ನಂತರ ಸಿನಿಮಾದ ಶೂಟಿಂಗ್ ಅಂದರೆ ಹಾಡಿನ ಚಿತ್ರೀಕರಣ ಒಂದು ಬಾಕಿ ಇದೆ, ಅದನ್ನು ಮುಗಿಸಿದರೆ ಇಡೀ ಸಿನಿಮಾದ ಚಿತ್ರೀಕರಣ ಮುಗಿದ ಹಾಗೆ. ಈಗ ಅವರು ಮೈನರ್ ಸಮಸ್ಯೆ, ಹಾಗಾಗಿ ಏನೂ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಚಿತ್ರದ ನಿರ್ದೇಶಕರು ಸ್ಪಷ್ಟಪಡಿಸಿದರು.